ನಿಮ್ಮ ನೆಚ್ಚಿನ ಗವರ್ಮೆಂಟ್ ಜಾಬ್ ಚಾನೆಲ್ಗೆ ಸ್ವಾಗತ. ಇಂದಿನ ಒಂದು ನೇಮಕಾತಿಯ ಅಧಿಸೂಚನೆ ಹಾವೇರಿ ಜಿಲ್ಲೆಯಲ್ಲಿ ಕರೆದಿರುವಂತಹ ಒಂದು ನೇಮಕಾತಿಯ ಅಧಿಸೂಚನೆಯನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇವೆ. ಹುದ್ದೆಗಳು ಅರೆಕಾಲಿಕ ಯೋಗ ತರಬೇತಿದಾರರ ಇದು ಹುದ್ದೆ ಹೆಸರಾಗಿದೆ. ಈ ಹುದ್ದೆಗಳು ಇರುವಂತಹ ಸ್ಥಳ ಬಂದ್ಬಿಟ್ಟು ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ ರಾಣಿಬೆನ್ನೂರು ಇಲ್ಲಿ ಒಂದು ಹುದ್ದೆ ಇದೆ. ಅದೇ ರೀತಿಯಾಗಿ ಹಾನಗಲ್ಲದಲ್ಲಿ ಒಂದು ಹುದ್ದೆ, ಅದೇ ರೀತಿಯಾಗಿ ಬ್ಯಾಡಗಿಯಲ್ಲಿ ಒಂದು ಹುದ್ದೆ, ಒಟ್ಟಾಗಿ ಮೂರು ಹುದ್ದೆಗಳು. ಇಲ್ಲಿ 8,000 ಒಂದು ಮಾಸಿಕ ವೇತನ ಅಂದ್ರೆ ನಿಮ್ ಸ್ಯಾಲರಿಯನ್ನ ನೀಡಲಾಗುತ್ತೆ. ಇಲ್ಲಿ ವಿದ್ಯಾರ್ಹತೆ 10+2 ಜೊತೆಗೆ ನಿಮ್ದು ಯೋಗ ರಿಲೇಟೆಡ್ ಒಂದು ಕೋರ್ಸ್ ಅನ್ನ ನೀವು ಮಾಡಿದ ಸರ್ಟಿಫಿಕೇಟ್ ಇದ್ರ ನಿಮ್ಮನ್ನ ನೇಮಕಾತಿ ಮಾಡ್ಕೋತಾ ಇದ್ದಾರೆ. ಅಥವಾ 12ನೇ ತರಗತಿಯನ್ನ ಪಾಸ್ ಆಗಿರಬೇಕು. ಜೊತೆಗೆ ಯೋಗ ಒಂದು ಟ್ರೈನಿಂಗ್ ಏನಿದಾವಲ್ಲ ಅವನ್ನ ನೀವು ಅಟೆಂಡ್ ಆಗಿ ಒಂದು ರೆಪ್ಯೂಟೆಡ್ ಇರತಂತ ಒಂದು ಇನ್ಸ್ಟಿಟ್ಯೂಟ್ ಅಲ್ಲಿ ನೀವು ಅದನ್ನ ತೆಗೆದುಕೊಂಡಂತಹ ಕುರಿತಾದಂತ ಒಂದು ಮಾಹಿತಿ ನಿಮ್ಮಲ್ಲಿ ಇದ್ರೆ ಕೂಡ ನಿಮ್ ಸರ್ಟಿಫಿಕೇಟ್ ಇದ್ದಲ್ಲಿ ನೀವು ಅಪ್ಲಿಕೇಶನ್ ಅನ್ನ ಬರೆಸಬಹುದು. ಅದೇ ರೀತಿಯಾಗಿ 2ನೇ ಹುದ್ದೆ ಬಂದ್ಬಿಟ್ಟು ಬಹು ಉದ್ದೇಶಿತ ಆರೋಗ್ಯ ಕಾರ್ಯಕರ್ತ. ಈ ಹುದ್ದೆಗಳು ಮೂರು ಹುದ್ದೆಗಳಿದ್ದಾವೆ. ಅದು ರಾಣಿಬೆನ್ನೂರಿನಲ್ಲಿ ಒಂದು ಹುದ್ದೆ, ಹಾನಗಲದಲ್ಲಿ ಒಂದು ಹುದ್ದೆ, ಬ್ಯಾಡಗಿಯಲ್ಲಿ ಒಂದು ಹುದ್ದೆ. ರಾಣಿಬೆನ್ನೂರಿನಲ್ಲಿ ಪರಿಶಿಷ್ಟ ಜಾತಿಯಲ್ಲಿದೆ. ಇಲ್ಲಿ ಹಾನಗಲದಲ್ಲಿ ಸಾಮಾನ್ಯ ಅಭ್ಯರ್ಥಿಯನ್ನು ತುಂಬೋತಾ ಇದ್ದಾರೆ. ಬ್ಯಾಡಗಿಯಲ್ಲಿ ಪರಿಶಿಷ್ಟ ಪಂಗಡದಲ್ಲಿ ಸೇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಇಲ್ಲಿ ರಿಸರ್ವೇಷನ್ ಇದೆ ಸ್ನೇಹಿತರೆ. ಇವರ ವೇತನ ಪ್ರತಿ ತಿಂಗಳು 10,000 ನೀಡಲಾಗುತ್ತೆ. ವಿದ್ಯಾರ್ಹತೆ ಕನಿಷ್ಠ 10ನೇ ತರಗತಿ ವಿದ್ಯಾರ್ಹತೆಯನ್ನ ಹೊಂದಿರಬೇಕು. ಜೊತೆಗೆ ಆರೋಗ್ಯ ಮತ್ತು ಆಯುಷ್ ಇಲಾಖೆಯ ಬಗ್ಗೆ ಸಾಮಾನ್ಯ ಜ್ಞಾನವನ್ನ ಹೊಂದಿರಬೇಕು ಅಂತ ಇಲ್ಲಿ ಕೇಳಿದ್ದಾರೆ. ವಯೋಮಿತಿ 30/5/2020 ಅಭ್ಯರ್ಥಿಗಳಿಗೆ ಕನಿಷ್ಠ 18 ಪೂರ್ಣಗೊಂಡಿರಬೇಕು. ಆಮೇಲೆ ಆಯ್ಕೆ ಏನಿದೆ ಅಲ್ಲ ಅದು ಪ್ರಕ್ರಿಯೆ ಮೆರಿಟ್ ಆಧಾರದ ಮೇಲೆ ನೇರ ಸಂದರ್ಶನದ ಮೂಲಕ ಆಯ್ಕೆಯನ್ನ ಮಾಡಲಾಗುತ್ತೆ. ಒಂದು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಕೊನೆ ದಿನಾಂಕ 30/5/2020 ಇರುತ್ತೆ. ಸಾಯಂಕಾಲ 5 ಗಂಟೆವರೆಗೂ ನೀವು ಅಪ್ಲಿಕೇಶನ್ ಅನ್ನ ಭರಿಸಬಹುದು. ಕೊನೆಯ ದಿನ ಅಂದ್ರೆ ನೀವು ಅಪ್ಲಿಕೇಶನ್ ಹಾಕಿದ ನಂತರದಲ್ಲಿ ಇಂಟರ್ವ್ಯೂ ಸ್ಕೆಡ್ಯೂಲ್ ಕೂಡ ಅವರು ನೀಡಿದ್ದಾರೆ. ಇದು 5/6/2020 ಬೆಳಗ್ಗೆ 11 ಗಂಟೆಗೆ ಜಿಲ್ಲಾ ಪಂಚಾಯತ್ ಹಾವೇರಿ ಸಭಾಂಗಣದಲ್ಲಿ ನೇರ ಸಂದರ್ಶನವನ್ನ ಕೂಡ ಅವರು ನಡೆಸ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಇದು ಹಾವೇರಿ ಜಿಲ್ಲೆಯಲ್ಲಿ ಕರೆದಿರುವಂತ ಯೋಗ ಟ್ರೈನರ್ ಮತ್ತೆ ಮಲ್ಟಿ ಪರ್ಪಸ್ ಹೆಲ್ತ್ ಒಂದು ವರ್ಕರ್ಸ್ ಇವರಿಗೆ ನೇಮಕಾತಿಯನ್ನ ನಡೀತಾ ಇದೆ ಸ್ನೇಹಿತರೆ. ಆದಷ್ಟು ಬೇಗ ಅಪ್ಲಿಕೇಶನ್ ಅನ್ನ ಹಾಕಿ. ಅಪ್ಲಿಕೇಶನ್ ಅನ್ನ ನೀವು ಬಿಳಿ ಹಾಳೆಯಲ್ಲಿ ಬರೆದ್ಬಿಟ್ಟು ನೀವು ಅಪ್ಲಿಕೇಶನ್ ಅನ್ನ ಅಲ್ಲಿ ಸೆಂಡ್ ಮಾಡ್ಬೇಕಾಗತ್ತೆ ಸ್ನೇಹಿತರೆ, ಕೊನೆಯ ದಿನಾಂಕದ ಒಳಗೆ.